ಕೋವಿಶೀಲ್ಡ್ನಲ್ಲಿರುವ ಅಡ್ಡ ಪರಿಣಾಮಗಳ ಬಗ್ಗೆ ಇತ್ತೀಚೆಗೆ ನ್ಯಾಯದಲ್ಲಿ ಒಪ್ಪಿಕೊಂಡ ಬಳಿಕ ಇದೀಗ ಕೋವಿಶೀಲ್ಡ್ ಲಸಿಕೆಯನ್ನು ಹಿಂಪಡೆಯುವುದಾಗಿ ಕೋವಿಶೀಲ್ಡ್ ಲಸಿಕೆ ತಯಾರಿಕಾ ಕಂಪೆನಿ ಆಸ್ಟ್ರಜೆನಿಕಾ ಹೇಳಿದೆ ಕೊರೋನಾ ಸಂದರ್ಭ ಆಸ್ಟ್ರಜೆನಿಕಾ ಕಂಪನಿ ಕೊರೋನಾ ಲಸಿಕೆ ಬಿಡುಗಡೆ ಮಾಡಿತ್ತು ಅದನ್ನು ಭಾರತದಲ್ಲಿ ಕೋವಿಶೀಲ್ಡ್ ಎಂಬ ಹೆಸರಿನಲ್ಲಿ ಸೀರಂ ಸಂಸ್ಥೆ ಬಿಡುಗಡೆ ಮಾಡಿದ್ದು ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೋವಿಶೀಲ್ಡ್ ಲಸಿಕೆ ಪಡೆದಿದ್ದಾರೆ ಈ ನಡುವೆ ಕೋವಿಶೀಲ್ಡ್ ತಯಾರಿಕಾ ಸಂಸ್ಥೆ ಆಸ್ಟ್ರಜೆನಿಕಾ ತಮ್ಮ ಕಂಪೆನಿಯ ಕೋವಿಡ್ ಲಸಿಕೆ ಪಡೆದ ಕೆಲವರಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ತಗ್ಗುವಿಕೆಯಾಗುವಂತಹ ಅಡ್ಡ ಪರಿಣಾಮ ಉಂಟಾಗುತ್ತಿದೆ ಎಂದು ಲಂಡನ್ ಕೋರ್ಟ್ಗೆ ಸಲ್ಲಿಸಿದ್ದ ದಾಖಲೆಯಲ್ಲಿ ಉಲ್ಲೇಖಿಸಿತ್ತು ಇದೀಗ ವಿಶ್ವದಾದ್ಯಂತ ಮಾರುಕಟ್ಟೆಯಿಂದ ಕೋವಿಡ್ ಲಸಿಕೆ ಹಿಂಪಡುತ್ತಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಆದರೆ ಸಂಸ್ಥೆ ಮಾತ್ರ ಮಾರುಕಟ್ಟೆಯಲ್ಲಿ ಈಗಾಗಲೇ ಹಲವು ಕೋವಿಡ್ ಲಸಿಕೆಗಳಿರುವುದರಿಂದ ತಮ್ಮ ಲಸಿಕೆ ಹಿಂಪಡೆಯುತ್ತಿರುವುದಾಗಿ ಅದು ಹೇಳಿದೆ ಯುರೋಪ್ನಲ್ಲಿ ವ್ಯಾಕ್ಸ್ ಝೆವ್ರಿಕಾ ಲಸಿಕೆಯ ಅನುಮತಿಯನ್ನು ಹಿಂಪಡೆಯುವುದಾಗಿಯೂ ಕಂಪನಿ ತಿಳಿಸಿದೆ ಎಂದು ರೈಟರ್ಸ್ ವರದಿ ಮಾಡಿದೆ